ಸ್ವತಂತ್ರವಾಗಿ ಮೋದಿಯವರು ಬಿಜೆಪಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಎಟಿಎಂ ಮಾಡ್ಕೊಂಡಿದೆ ಕರ್ನಾಟಕವನ್ನ. ನೋಡಿಯಪ್ಪ, ಕಾಂಗ್ರೆಸ್ ಎಟಿಎಂ ಮಾಡಿದ ಬಿಜೆಪಿಯವರು ಈ ರಾಜ್ಯದಿಂದ ಎಟಿಎಂ ಮಾಡಿಕೊಂಡೇನೆ ಇಷ್ಟ ಹೆಸರು. ಮೋದಿಯವರು ನಮ್ಮನ್ನ ಅಟ್ಯಾಕ್ ಮಾಡೋದು ಬೇಡ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು, ಅವರಿಗೆ ಈ ಸರ್ಕಾರ ಹೋಗ್ತಾ ಇದೆ ಅಂತ ಗೊತ್ತಿತ್ತು. ಇವತ್ತು ಇಲ್ಲಿ ಬಂದು ಬೇಕಾದಷ್ಟು ಅವರು ಟೀಕೆ ಮಾಡಲು ಇಷ್ಟ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಅವರು ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಏನು ಕೊಡ್ತು ಅದು ಹೇಳಬೇಕು. ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಕ್ಕೆ ಏನಾದ್ರು ಕ್ರಮ ಕೈಗೊಂಡ್ರ? ಮಾದಾಯಿಗೆ ಏನಾದ್ರು ಕ್ರಮ ಕೈಗೊಂಡ್ರ? ಇಲ್ಲ ಏನವ್ರದ್ದು ಬಿಜೆಪಿಯ ತಾಣ ಅಂತ ಹೇಳ್ತಾರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಮಲೆನಾಡು ಜಿಲ್ಲೆ, ಇವಕ್ಕೆಲ್ಲ ಏನಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನಾದ್ರು ಒಂದು ರೂಪ ಕೊಟ್ರ? ಯಾರು ಗ್ಲೋಬಲ್ ಇನ್ವೆಸ್ಟರ್ಸ್ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡಿದ್ರು? ನಿರ್ಮಲಾ ಸೀತಾರಾಮ್ ಬಂದಿದ್ರು, ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ರು. ಹೋಲಿ ಅವ್ರೇನಾದ್ರು ಬಂದು ಈ ಎಲ್ಲರಿಗೂ ಕೂಡ ಉದ್ಯೋಗವನ್ನ ಯುವಕರಿಗೆ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಯಾರು ಇನ್ವೆಸ್ಟ್ಮೆಂಟ್ ಬಂದ್ರ ಆಯ್ತು. ಅವರು ಮಾತು ಏನ್ ಪ್ರಾಮಿಸ್ ಮಾಡಿದ್ರು ರೈತರಿಗೆ, ಅವರ ಬಜೆಟ್ ಅವರ ಮ್ಯಾನಿಫೆಸ್ಟೋ ಹೇಳಿದ್ರು ನಿಮ್ಮ ಸಾಲನ 1 ಲಕ್ಷ ರೂಪಾಯಿವರೆಗೂ ಮನ್ನಾ ಮಾಡ್ತೀನಿ ಅಂತ. ಅದನ್ನೇನಾದ್ರು ಮಾಡಿದ್ರ? 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನೇನಾದ್ರು ಕೊಟ್ರ? ಇಲ್ಲ, ಅವ್ರು ಏನೇನು ಹೇಳಿಕೆ ಮಾಡ್ಕೊಂಡು ಬಂದಿದ್ರು. ಪ್ರತಿಯೊಂದು ಇದಕ್ಕೆ ಉದ್ಯೋಗ ಯುವಕರು ಕೊಟ್ರು. ಹೋಗಿ ಗೌರ್ಮೆಂಟ್ ಕೊಡಕ್ಕಾಗಲ್ಲ, ಖಾಸಗಿ ಕೊಡಕ್ಕಾದ್ರ? ಹೋಲಿ ಕರಪ್ಷನ್ ಬಗ್ಗೆ ಅವ್ರು ಮಾತಾಡ್ತಿದ್ರಲ್ಲ, ನಮ್ಮ ಎಲೆಕ್ಷನ್ ಅಲ್ಲಿ 10% ಅಂತ ಹೇಳಿದ್ರು. ಹೋದ ಎಲೆಕ್ಷನ್ ಅಲ್ಲಿ ಏನೋ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು, ಅದಕ್ಕೆ ಅವ್ರ ಮೇಲೆ 40% ಕಮಿಷನ್ ಅಂತ ಬಂತು. ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಹೋಲಿ ಅವ್ರಿಗೇನಾದ್ರು ಕಿವಿ ಮಾತು ಹೇಳಿದ್ರ? ಯಾರು ಎಂಎಲ್ಎಗಳು ಮಂತ್ರಿಗಳು ಅವ್ರ ಬಗ್ಗೆ ಮಾತಾಡ್ತಿದ್ರು, ಅವ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಂಡ್ರ? ಯಾರ ಬಗ್ಗೆ ಆಕ್ಷನ್ ತಗೊಂಡ್ರ? ಏನು ಆಕ್ಷನ್ ಏನು ತಗೊಳ್ಳಿಲ್ಲ ಅವರು. ಸೊ ಅವರು ಮೌನಂ ಲಕ್ಷಣ. ನೋಡ್ರಿ, ಐ ಆಮ್ ಟೆಲಿಂಗ್ ಯು, ನಾವು ಆಂಜನೇಯನ ಭಕ್ತ, ಅರ್ಥ ಆಯ್ತಾ? ಪ್ರೈಮ್ ಮಿನಿಸ್ಟರ್ ಅಂತವರು ನಾವು ಶಾಂತಿ ತೋಟ ಗದ್ದಲಬಾರದು, ಇಲ್ಲಿ ಸೌಹಾರ್ದತೆ ಇರಬೇಕು, ಇದು ನಮ್ಮ ಚಿಂತನೆ, ಅರ್ಥ ಆಯ್ತಾ? ಯಾಕೆ ಅವ್ರು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ? ಬಜರಂಗ್ ದಳಗೂ ಹನುಮಂತಂಗೂ ಏನು ವ್ಯತ್ಯಾಸ? ಹನುಮಂತನೇ ಬೇರೆ, ಬಜರಂಗ್ ದಳನೇ ಬೇರೆ. ಇಟ್ ಇಸ್ ಔಟ್ಫಿಟ್. ಏನು ಆಂಜನೇಯನ ಹೆಸರು ಇಟ್ಕೋಬಿಟ್ಟು ಬಜರಂಗ್ ದಳ ಅಂತ ಆಚೆ? ಅವರು ಕಾನೂನಿನ ವ್ಯವಸ್ಥೆನ ಮಿಸ್ಯೂಸ್ ಮಾಡ್ತಾ ಇದ್ರು. ಕಾನೂನು ವ್ಯವಸ್ಥೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಅವ್ರದೇ ಆದಂತ ಮಾರಲ್ ಪೊಲೀಸಿಂಗ್ ಮಾಡ್ತಾ ಇದ್ರು. ಆ ವಿಚಾರದಲ್ಲಿ ನಾವು ಸ್ವಲ್ಪ ಗೌರವಕ್ಕೆ ಇರಬೇಕು ಅಂತ ನಮ್ಮ ಚಿಂತನೆ. ನಮ್ಮ ನಮ್ಮ ಲೈನ್ ಏನಿದೆ ಅದನ್ನ ಸರಿಯಾಗಿ ನೀವು ಓದಿ. ನಾವೇನ ಬಹಳ ಪ್ರೋಕ್ ಮಾಡಿ ಮೀಡಿಯಾಗೆ ಒಂದ್ ದೊಡ್ಡ ಇದನ್ ಮಾಡಿ ಮಾಡ್ತಾ ಇದಾರೆ, ಜನಕ್ಕೆಲ್ಲ ಅರ್ಥ ಆಗಿದೆ. ನಮ್ಗೆ ನಾವು ಅನ್ನದನ್ನ ಭಕ್ತರಿ. ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇರಲಿಲ್ಲ, ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ಬಂದೆಲ್ಲ ನಮ್ಮ ರೋಗ ಬಂದು ನೋಡ್ಕೊಳ್ಳಿ, ಎಲ್ಲ ಕಡೆ ಆಂಜನೇಯ. ಯಾಕೆ ಆಂಜನೇಯ ಒಬ್ಬ ಸೇವಕ, ನಾವೆಲ್ಲ ಆಂಜನೇಯನ ಪ್ರವೃತ್ತಿಯವ್ರಿ, ನಾವೆಲ್ಲ ಆಂಜನೇಯನ ಪ್ರವೃತ್ತಿಯವರು. ಸುಮ್ಮನೆ ಆಂಜನೇಯನ ಹೆಸರಿಟ್ಕೊಂಡು ಬಜರಂಗ ದಳಗೂ ಅದಕ್ಕೂ ಕಮ್ ಮಾಡಿದ್ರೆ ಬಜರಂಗಿನೇ ಬೇರೆ, ಆಂಜನೇಯನೇ ಬೇರೆ, ಆಗಿದೆ ಬೇರೆ. ಅವ್ರಿ ನೋ ಹೇಳ್ತೀನಿ ಕೇಳಿ. ಫಸ್ಟ್ ಬಜರಂಗಿ ಅಂತ ಕ್ಯಾಂಪೇನ್ ಮಾಡೋದಲ್ಲ, ಹೊಟ್ಟೆಗೇನ್ ಕೊಟ್ಟೆ ಅಂತ ಹೇಳಿರಿ. ಫಸ್ಟ್ ಉದ್ಯೋಗ ಏನ್ ಕೊಟ್ರು ಅಂತ ಹೇಳಿ, ಇನ್ವೆಸ್ಟ್ಮೆಂಟ್ ಏನ್ ಕೊಟ್ರು ಅಂತ ಹೇಳಿ, ಅಡಿಷನಲ್ ಫಂಡ್ಸ್ ಏನ್ ಕೊಟ್ರು ಅಂತ ಹೇಳಿ, ಮೇಕೆದಾಟು ಪ್ರಾಜೆಕ್ಟ್ ಏನ್ ಮಾಡಿದೆ ಅಂತ ಹೇಳಿ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ತಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಂತ ಏನ್ ಮಾಡಿದ್ರಿ, ಹೊಸ ಪಾಲಿಸಿ ಏನ್ ತಂದ್ರು ಅಂತ ಏನ್ ಮಾಡಿದ್ರಿ? ಕೊರೋನಾ ಸಂದರ್ಭದಲ್ಲಿ ಇಲ್ಲಿ ನಡೀತಲ್ಲ ಕರಪ್ಷನ್, ಅದಕ್ಕೇನು ಉತ್ತರ ಏನ್ ಹೇಳಿ? ಯಾವುದು ಹೇಳಲಿಲ್ಲ. ಈ ದಿನ ಇಡೀ ರಾಜ್ಯದಲ್ಲಿ ಹನುಮ ಚಾಲಿಸ ಪಠನೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರೆ ಹಿಂದೂ ಪರ ಸಂಘಟನೆಗಳು. ನಾಳೆ ಸಂಜೆ 7 ಗಂಟೆ ನಾವು ದಿನ ಮಾಡ್ತಾ ಇದೀವಲ್ರಿ. ಏನ್ ಅವರೊಬ್ರೇನಾ? ಅವರ ನಮಗೂ ಸಿ ಹಿಂದೆ RSS ನಾವು ನೋಡಿದೀವಿ. RSS ನಮಗೂ ಗೊತ್ತು, ಹಿಂದೆ RSS ನನ್ಗೆ ಗೊತ್ತಿಲ್ಲ. RSS ಹಿಂದೆ RSS ಬೇರೆ, ಈ RSS ಬೇರೆ. ಬಿಎಫ್ಐ ಪದ ಜೊತೆಗೆ ಬಜರಂಗ್ ದಳ ಸೇರಿಸೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಬೆಂಬಲ ಇದ್ದ. ಇದು ದೆಹಲಿ. ಐ ಡೋಂಟ್ ವಾಂಟ್ ಟು, ನಾನು ಅದರ ಬಗ್ಗೆ ಸದ್ಯಕ್ಕೇನು ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ನಾವು ಏನು ನಮ್ಮ ಮ್ಯಾನಿಫೆಸ್ಟೋ ಏನು ಹೇಳಿದೀವಿ, ಏನಿದೆ ಅದನ್ನ ಕ್ಲೀನಾಗಿ ಲೈನಾಗಿ ನೋಡಿ. ಶಾಂತಿಯ ಭಂಗ.
ಯಾರು ಕೆಡಿಸ್ತಾರೆ ಅವ್ರಿಗೆ ಅನ್ವಯಿಸ್ತದೆ. ವಾಪಸ್ ತಗೊಳ್ಳೋ ಮಾತಿಲ್ಲ ಪ್ರಣಾಳಿಕೆ. ಐ ಆಮ್ ಟೆಲಿಂಗ್ ಯು, ಯಾಕೆ ನೀವ್ ಯಾಕೆ ಗಾಬರಿ ಮಾಡ್ಕೊ ಪಾಪ, ಅವ್ರೇನೋ ನೆರೆಟಿವ್ ಫಿಕ್ಸ್ ಮಾಡಕ್ ಹೊರಡ್ತಾ ಇದಾರೆ ಪ್ರೈಮ್ ಮಿನಿಸ್ಟರ್, ಅದಕ್ಕೆ ನೀವ್ ಯಾಕೆ ಮಾಡಕ್ ಹೋಗ್ತಿದ್ದೀರಿ? ಜನ ತೀರ್ಮಾನ ಮಾಡ್ಬೇಕಲ್ಲ. ಅಲ್ಲ, ನಿಮ್ಮ ಇದು ಕಾನೂನು ಭಂಗ ಮಾಡುವಂತಹ ಕೃತ್ಯಗಳನ್ನು ಮಾಡಿದ್ರೆ ಕ್ರಮ ತಗೊಳ್ಳೋದು ಸರಿ, ಆದ್ರೆ ಒಂದು ಸಂಘಟನೆ ಹೆಸರು ಹಾಕಿರುವಂತದ್ದು ಮತ್ತೆ ಸರಿ ಅಲ್ಲ. ಐ ಆಮ್ ಟೆಲಿಂಗ್ ಯು, ನಾವು ಕೆಲವು ಸಂದರ್ಭದಲ್ಲಿ ಈಗ ಏನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ಕೊಬಾರ್ದು? ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮೂಟೆ ಹಾಕಿ ಹುಡ್ಕೋಬೇಕು? ನೀವು ದೇಶನ ಉಳಿಸಿ, ಗಲಾಟೆ ನಿಲ್ಲಿಸಿ. ಐ ಆಮ್ ಟೆಲಿಂಗ್ ಯು, ಈಗ ಪಾಪ ಇವನು 500 ಮಂಜುನಾಥ್ ರಾಜೀನಾಮೆ ಕೊಟ್ಟಲ್ಲ, ಏನಂತ ಹೇಳ್ಬಿಟ್ಟು ಕೊಟ್ಟ? ಬೋರ್ಡ್ ಹಾಕಿದ್ ನೋಡಿದ್ರ ನೀವು? ಶಿವಮೊಗ್ಗದಲ್ಲಿ ಏನಂತ ಕೊಟ್ಟ? ಯಾಕೆ ನೀವು ಇವ್ರಿಗೆ ಈಶ್ವರಪ್ಪಂಗೆ ಟಿಕೆಟ್ ಕೊಡ್ಲಿಲ್ಲ? ಬಿಕಾಸ್ ಆಫ್ ದಿಸ್. ಐ ಆಮ್ ಟೆಲಿಂಗ್ ಯು, ಲೆಟ್ ಬಿಜೆಪಿ ಟೆಲ್ ಅಬೌಟ್ ಹೌ ದೇ ಫಿಲ್ ದಿ ಸ್ಟಮಕ್ ಬಸ್, ಹೌ ದೇ ಓಪನ್ ಎಂಪ್ಲಾಯ್ಮೆಂಟ್ ಟೂಲ್ಸ್, ಹೌ ದೇ ರೆಡ್ಯೂಸ್ ದಿ ಪ್ರೈಸ್ ರೈಟ್. They are not satisfied with the guarantee what we have given. The guarantee card what we have given, it is an historic guarantee, and a guarantee in the country. 200 unit uchita, 2000 rupai kachita. Adalde yuvakarige 3000 rupai, udyoga siguvaregu ondu 3 varshadvaregu. Idallade ella hendu makkalige nanna taayindirge gandan manege hogli, hospital ku hogli, devasthanakku hogli, kelasakku hogli, ellarigu kuda free. ಈ ಕಾರ್ಯಕ್ರಮ ಅನ್ನ ಭಾಗ್ಯ 10 ಕೆಜಿ, ಇದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಒಂದೊಂದು ಇಶ್ಯೂನ ತೆಗೆದುಬಿಟ್ಟು ಪ್ರಯತ್ನ ಮಾಡ್ತಾ ಇದಾರೆ. ಐ ಆಮ್ ಟೆಲಿಂಗ್ ಯು, ವಾಟ್ ಎವರ್ ದೇ ಡೂ, ವಾಟ್ ಎವರ್ ದೇ ನ್ಯಾರೇಟಿವ್, ಕಾಂಗ್ರೆಸ್ ಪಾರ್ಟಿ 141 ಸೀಟ್ಸ್ 13ನೇ ತಾರೀಕು ಬಿಡಿ ಮಾಡೋಣ. ಆದ್ರೆ ಇದೊಂದು ನಿಮಗೆ ಡ್ಯಾಮೇಜ್ ತರ್ತಾ ಇಲ್ವಾ? ಯಾವ ಡ್ಯಾಮೇಜು ಇಲ್ಲ. ನಾನು ಹಿಂದೂ, ನಾನು ರಾಮನ್ ಭಕ್ತ, ಆಂಜನೇಯನ್ ಭಕ್ತ, ಶಿವ ಭಕ್ತ. ಸರ್ ಹ್ಞೂ ಸರ್, ಸರ್ ಬೆಂಗಳೂರಲ್ಲಿ 37 ಅಲ್ಲ, 370 ಮಾಡ್ಲಿ ನೋಡ್ರಿ. ದೇ ಆರ್ ದೇಸಿ, ದೇ ಆರ್ ಮಿಸ್ಯೂಸಿಂಗ್. ನಮ್ಗೆ ಟೂರ್ ಬೇಕು, ನಮ್ಗೂ ಕೊಡ್ಲಿ, ನಾವು ಅವರಂಗೆ ಮಾಡ್ತೀವಿ. ಎರಡು ಒಂದ್ ಲೈನ್ ಅಲ್ಲಿ ಜನ ನಿಂತ್ಕೊಳ್ಳೋದು, ಒಂದ್ ಲೈನ್ ಅವ್ರಿಗೆ ಟ್ರಾಫಿಕ್ ಇದು. ಅದನ್ನ ಬರೀ ಮೀಡಿಯಾಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಪೊಲೀಸು ಎಲ್ಲ ಅವ್ರಿಗೆ ಬಿಜೆಪಿ ಕಾರ್ಯಕರ್ತಂತೆ ಪೊಲೀಸ್ ಅವರೆಲ್ಲ ಮಾಡ್ತಾ ಇದಾರೆ. ನಮ್ಮ ರೋಡ್ ಶೋಗೂ ಅದೇ ತರ ಕೊಡ್ಲಿ ಟ್ರಾಫಿಕ್ಗೆ? ದೇ ಆರ್ ಮಿಸ್ಯೂಸಿಂಗ್. ನೋಡೋಣ, ಅದನ್ನ ಮಾತಾಡ್ತೀವಿ. ಪ್ರಕಾಶ್ ಅಂಬೇಡ್ಕರ್ ಅವರ ಮೊಮ್ಮಗ ಕೂಡ ಆನಂದ್ ರಾಜ್ ಅಂಬೇಡ್ಕರ್ ಅವರು ಬಂದಿದ್ದಾರೆ, ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ, ಅವ್ರಿಗೆ ಸ್ವಾಗತ ಮಾಡ್ತೇವೆ. ಬಂದು ಪ್ರಚಾರ ಬಂದಿದ್ದಾರೆ, ಅವರು ನಮ್ಮ ನಾಯಕರು, ಮುಂದಕ್ಕೆ ಒಂದು ಭವಿಷ್ಯ, ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿ ಕೊಡಲಿಕ್ಕೆ ಬಂದಿದ್ದಾರೆ, ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಐ ಆಮ್ ಟೆಲಿಂಗ್ ಯು ಆನ್ ಎಕ್ಸ್ಪೆಂಡಿಚರ್, ಆಮೇಲೆ ಆನ್ ದಿಸ್ ಏನು ಬೆಂಗಳೂರಲ್ಲಿ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ರೋಡ್ ಶೋ. ಆಮೇಲೆ ಬೇಕು ಅಂತ ಹೆಲಿಕಾಪ್ಟರ್ಗಳಲ್ಲಿ ಲ್ಯಾಂಡಿಂಗು ಹೋಗೋದೆಲ್ಲ ನಿನ್ನೆ ಪ್ರಿಯಾಂಕಾ ಗಾಂಧಿಗೂ ನಿಲ್ಲಿಸೋದು, ಬೇರೆಯವ್ರಿಗೂ ನಿಲ್ಲಿಸೋದು. ನಂದು ಬೇರೆ ವಿಚಾರ, ನನಗೆ ಪರ್ಮಿಷನ್ ಕೊಟ್ಟರು ದೈವ ದೊಡ್ಡವರಿಂದ, ನಿಮ್ಮಂಥವ್ರ ಆಶೀರ್ವಾದ, ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದದಿಂದ ಸದ್ಯ ಸೇಫ್ ಆಗಿ ವಾಪಸ್ಸು ಲ್ಯಾಂಡ್ ಆದೆ. ನಿನ್ನೆಗೆ ನಂದು ಕ್ಲೋಸ್ ಆಗಬೇಕಾಯ್ತು, ಆದರೆ ನಿಮ್ಮ ಜನ ರಾಜ್ಯದ ಜನತೆ ಇಚ್ಛೆ ಐತಲ್ಲ ನನಗೆ ಆಶೀರ್ವಾದ, ಸೊ ಹೆಂಗ ಬದುಕು ಬಂದಿದ್ದೀನಿ. ಯೆಸ್ ಡೆಫಿನೆಟ್ಲಿ ಆನ್ 7th, 8th ರಾಹುಲ್ ಗಾಂಧಿ ವಿಲ್ ಬಿ ಇನ್ ಬ್ಯಾಂಗ್ಳೂರ್.